ಅಂಡ್ ಐ ಆಮ್ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಎಂಟೈರ್ ಏರಿಯಾ ಗೈಸ್ ಯು ನೋ ಮೈ ನೇಮ್ ಚೌಕಾನ್ ಅಂತ ಹೇಳಲ್ಲ ಅಂದ್ರೆ ಹೇಳ್ತೀನಿ ಹೇಳೋವರೆಗೂ ಕೇಳಿಸ್ಕೊ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ಗೂ ಹಂಗೆ ಅನ್ನಿಸ್ತದೆ, ಸ್ವಲ್ಪ ನೋಡಕ್ ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ ಅಂತ. ಹೌದು, ಒಂದ್ ರೌಂಡ್ ಪೊಲೀಸ್ ಬೇರೆ ಹಿಡ್ದಿದ್ರು. ನಿಜ ಚಿಕ್ಕ ಹುಡುಗಿ ತರಾನೇ ಕಾಣಿಸ್ತೀಯಾ ಅಂತ ಪ್ರತಿ ಸಲ ಹಿಡಿತಾರೆ. ಹೌದು, ಜಸ್ಟ್ ಮಿಸ್ ಮಿಸ್ಸಾಗಿ ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಅಂತ ಅಂದಿದ್ರು. ರಿಚ್ ಕಿಡ್ ನೀನ್ ಇದ್ದಾಗ ನಾವೆಲ್ಲ ಯಾಕೆ ಯಾರಿಗಾದ್ರು ಕಟ್ಕೊಂಡು ಪೊಲೀಸರು ಫೈನ್ ಕಟ್ಟಕ್ಕಾಗಲ್ಲ. ಹೌದು, ನೋಡಲ್ಲ ಹೆಂಗ್ ಜಗಳ ಆಡಿಸ್ತಾರೆ ಅನ್ನೋದು. ಮನಿಗ್ ಮತ್ತೆ ಹೋಗಿ ಸೀಟ್ ಬೆಲ್ಟ್ ಹಾಕೊಂಡಪ್ಪ, ಮತ್ತೆ ಸಿ ಹಾಕೊಂಡು ನೀನೇ ಕಟ್ಟೋದು. ಆಕ್ಚುಲಿ ನಾನು ಅಲ್ಲಿ ವಿಡಿಯೋ ಮಾಡ್ತಾ ಇದ್ನಲ್ಲ, ಹಿಂಗ್ ಫೋನ್ ತೆಗ್ದಿ ಪಕ್ಕದಲ್ಲಿರೋ ನನ್ ಮುಖನೇ ಗುರಾಯಿಸ್ತಾನೆ. ಅದು ಎಲ್ಲರಿಗೂ ರೈಟ್ಸ್ ಇದೆ ತಾನೆ ಫೋನ್ ಅಲ್ಲಿ ವಿಡಿಯೋ ಮಾಡುವಂತದ್ದು. ಓಕೆ, ಅಣ್ಣ ಆಯ್ತು ನೋಡು, ಒಬ್ರು ಬಿಡಲ್ಲ ಏನು ಕೇಸ್ ಇಲ್ದವ್ರು ಕೇಸ್ ಹಾಕ್ಬಿಟ್ಟು ಕಳಿಸ್ತಾರೆ. ಕೇಸ್ ಕಲಿದ್ರೆ ಏನ್ ಕತೆ ಈಗ ನಂಗೇನ ತಿನ್ಬೇಕು ಅಂತ ಅನಿಸ್ತಿದೆ. ಅಲ್ಲ ನಿಂಗೇನು ಅನ್ಸಲ್ವಾ ನಾಚಿಕೆ ಮಾನ ಮರ್ಯಾದೆ? ಮಧ್ಯಾಹ್ನದ ಹೊತ್ತು ಮನೇಲಿ ಅಚ್ಚುಕಟ್ಟಾಗಿ ಮುದ್ದೆನೋ ಅನ್ನ ಸಾರು ಅಂತವೆಲ್ಲ ತಿನ್ನದ್ಬಿಟ್ಟು ಈಚೆ ಬಂದು ಏನಾದ್ರು ತಿನ್ನೋಣ, ಏನಾದ್ರೂ ನೋಡೋಣ. ಓಕೆ, ಅಲ್ಲಿ ಆಕ್ಚುಲಿ ಒಂದು ಸ್ಪಾಟ್ ನೋಡಿದೆ, ಅಲ್ಲಿ ಹೋಗೋಣ. ಅಲ್ಲಿ ತಿನ್ನೋ ಸ್ಪಾಟ್ ನೋಡಿದೀನಿ ಅಂತ ಹೇಳಿ ತಿನ್ಬೇಕು ಚೆನ್ನಾಗಿ. ಜೀವನ ಇರೋದೇನು, ತಿನ್ಬೇಕು ಚೆನ್ನಾಗಿ ನೋಡು. ತಿನ್ನೋಣ ವಯಸ್ಸು ಚೆನ್ನಾಗಿ ತಿನ್ಬಿಡ್ಬೇಕು. ದೊಡ್ಡವ್ರು ಏನ್ ಹೇಳ್ತಾರೆ ಹೇಳು, ಕಲ್ ತಿಂದಿ ಕಲ್ ಅರಗಿಸೋ ವಯಸ್ಸು ಅಂತ ಅಂತಾರೆ. ಗಾದೆ ನೋಡಿ, ಇಟ್ಕೆ ತಿಂತಾರೆ ಬಾಯೆಲ್ಲ ತರ್ಚೋಗಿರ್ತದೆ ಲೋಕ. And I am the most eligible bachelor in our entire area. Guys, you know my name, Choka Nanda. ಏನ್ ಗೊತ್ತಾ, ಅವತ್ತು ಆಕ್ಚುಲಿ ಕೇಳ್ತಾ ಇದ್ದ ನಿಮ್ ಮಮ್ಮಿನ, ಆಂಟಿ ಸರಿ ಇವಳನ್ನ ಎಲ್ಲಿಂದ ಕರ್ಕೊ ಬಂದ್ರಿ ಅಂತ. ನೀನ್ ಅವಳಿಗೆ ಹೇಳಲ್ಲ ಅಂದ್ರೆ ಹೇಳ್ತೀನಿ ಅಂತ ಹೇಳೋವರೆಗೂ ಕೇಳಿಸ್ಕೊ. ನಾನು ಸ್ವಲ್ಪ ಯೋಚನೆ ಮಾಡಿ ಸರಿ ಆಯ್ತು ಆಂಟಿ ಹೇಳಲ್ಲ ಅಂತ ಅಂದ. ಯಾಕೋ ಇವತ್ತು ಹೇಳ್ಬೇಕಂತ ಅನ್ನಿಸ್ತಿದೆ. ಏನಂದೆ ಗೊತ್ತಾ, ಚಿಗ ಅಂದ್ರೆ ನೀನು ಕಿಸ್ಲೆ ಕಿಸ್ಲೆ. ಅವಾಗ ಆಂಟಿ ಮತ್ತೆ ಅಂಕಲ್ ನೆಡ್ಕೊಂಡು ಹೋಗ್ತಾ ಇದ್ರಂತೆ ರೋಡ್ ಅಲ್ಲಿ, ಎಲ್ಲೋ ಮಗು ಅಳ್ತಾ ಇರೋ ತರ ಸೌಂಡ್ ಕೇಳಿಸ್ತಂತೆ, ಕುಯ್ಯೋ ಕುಯ್ಯೋ ಅಂತ. ಫಸ್ಟ್ ಏನ್ ಅನ್ಕೊಂಡ್ರು ಅಂದ್ರೆ ಫಸ್ಟ್ ಯಾವ್ದೋ ನಾಯಿ ಮರಿ ಅಂತ ಅನ್ಕೊಂಡ್ರಂತೆ. ಆಮೇಲೆ ಚಿಗಿಲ ತೆಗೊಂಡು ನೋಡಿದ್ರೆ ಪಾಪ ನೀನು ಅಂತ. ಸೊ ನಿನ್ನ ಅಲ್ಲಿಂದ ತಗೋ ಬಂದಿದ್ದ ನೋಡು, ನಿನ್ನ ಜೀವನದ ರಹಸ್ಯ ಹೇಳ್ಬಿಟ್ಟಿದೆ. ಗೈಸ್ ಮತ್ತೆ ಆರ್ವಿ ಸೀತಾಫಲ ಕುಡಿಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ದ. ಹೇಳ್ದ. ಓಕೆ, ನಿನ್ ಬ್ಯಾಡ್ ಲಕ್, ಸೀತಾಫಲ ಇಲ್ಲ. ಯಾಕಂತ ಅಂದ್ರೆ ಈಗ ಅದು ಸೀತಾಫಲ ಸೀಸನ್ ಹೋಗಿದ್ಯಂತಲ್ಲ, ಹೈಬ್ರಿಡ್ ಅಂತ ಬರ್ತಾರದ ಈಗ, ಇಷ್ಟಿಷ್ಟು ದಪ್ಪ ಇರುತ್ತಲ್ಲ ಅದು ಆಕ್ಚುಲಿ ತಿನ್ಬಾರ್ದಂತೆ. ಆಮೇಲೆ ತುಂಬಾ ಸ್ವೀಟ್ ಇರುತ್ತಂತೆ ಅದು. ಏನ್ ಗೊತ್ತಾ, ನಾವು ಚಿಕ್ಕವರೆಲ್ಲ ಇದ್ದಾಗ ಸೀತಾಫಲ ರೇಟ್ ಎಲ್ಲ ಎಷ್ಟು ಕಡಿಮೆ ಇರ್ತಾ ಇತ್ತು, ಈಗ 100. ಓಕೆ, ಬಟ್ ಅದು ಏನ್ ಗೊತ್ತಾ, ಈಗ ಹೈಬ್ರಿಡ್ ಇಷ್ಟು ತಪ್ಪ, ಬಟ್ ಒಂಥರ ಚಂದ. ನಿನ್ಗೆ ಚಿಕ್ಕ
ಚಿಕ್ಕದೆಲ್ಲ ಆದ್ರೆ ಜಾಸ್ತಿ ನಿಮ್ಗೆ ಫ್ಲೆಶ್ ಎಲ್ಲ ಸಿಗಲ್ಲ, ದಪ್ಪದಾದ್ರೆ ಜಾಸ್ತಿ ಬರುತ್ತೆ. ಹಾ ತಿನ್ಬಾರ್ದು ಅಂತ, ಬೇಗ ಹೆಲ್ತ್ ಅಪ್ಸೆಟ್ ಆಗುತ್ತಂತೆ, ಕೆಮ್ಮು ಗಿಮ್ಮು ಎಲ್ಲ ಅದರಲ್ಲೇ ಬೇಗ ಅಂತ. ಸ್ಟ್ರಾಬೆರಿ ಸಮಾಧಾನವಾಗಿ ಕುಡಿಬೋದು ನಿಮಗೆ. ಇನ್ನೊಂದು 3 ತಿಂಗಳು ಸುರ ಸುರ ಅನ್ಕೊಂಡು ಮೂಗಲ್ಲಿ ಕುಡಿತಾರೆ ಏನಣ್ಣ, ಸರಿ ಅಂತ ಜನ ಇವರೆಲ್ಲ ಹಿಂಗೆ ಖರ್ಚಿಫ್ ಇಟ್ಕೊಳ್ಳೋದು ಹೊಸ್ಕೊಳ್ಳೋದು ಅಸಹ್ಯ ಟಿ, ನಾನು ನಿಜವಾಗ್ಲೂ ಅಸಹ್ಯದಲ್ಲ ಅಸಹ್ಯ ಥರ. ಸೊ ಹೇಳಿ ನೆಕ್ಸ್ಟ್ ಯಾವ ಥರ ವೀಲ್ ಮಾಡಬೇಕು, ಟ್ರೈ ಮಾಡ್ತೀವಿ ಅದು ಮಾಡೋಕ್ಕೆ, ಇಲ್ಲ ಯಾವ ಥರ ಏನಾದರೂ ವ್ಲಾಗ್ ಮಾಡಬೇಕು ಹಂಗೆಲ್ಲ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾವು ಮಾಡ್ತೀವಿ. ಸೊ ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಹೌದು, ಬಾಯ್ ಬಾಯ್.